दक्षिण कन्नड उडुपी क्षेत्रदिंद विधान परिषत् आय्के मंजुनाथ भंडारी अभिनंदना समारंभ आयोजन शनिवार कुवेंपु रंगमंदिर नडेयुव कार्यक्रम उद्घाटन शासक एंबी पाटील नेरवेरिसलिद्दारे अध्यक्षतेयन्न माजी उपमुख्यमंत्री डॉक्टर जी परमेश्वर वहिसिकोळ्ळलिद्दारे ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ವಿಧಾನ ಪರಿಷತ್ ಸದಸ್ಯ ಆಯನೂರು ಮಂಜುನಾಥ್ ಆಗಮಿಸಲಿದ್ದಾರೆ ಎಂದು ಮಂಜುನಾಥ್ ಭಂಡಾರಿ ಅಭಿನಂದನಾ ಸಮಿತಿಯಿಂದ ಮಾಧ್ಯಮ ಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಉಡುಪಿ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾ ಇದ್ದರೂ ಕೂಡ ಅವರು ನಮ್ಮ ಶಿವಮೊಗ್ಗಕ್ಕೆ ಚಿರಪರಿಚಿತರು ಯಾಕಂದ್ರೆ ಅವರು ನಮ್ಮ ಶಿವಮೊಗ್ಗ ಪಕ್ಕದ ಹೊಳೆಹೊನ್ನೂರು ಹಾಗಾಗಿ ಅವರಿಗೆ ಶಿವಮೊಗ್ಗದ ನಂಟು ಬಹಳ ಇದೆ ಶಿವಮೊಗ್ಗದಲ್ಲಿ ಅವರ ಕಾರ್ಯಕ್ಷೇತ್ರನೂ ಇದೆ ಅವರು ಮಂಗಳೂರಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಬಹಳವಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಹೀಗಾಗಿ ಒಬ್ಬ ಸರಳ ಸಜ್ಜನ ಉತ್ಸಾಹಿ ಯುವಕರ ಒಂದು ಒಬ್ಬರು ಇವತ್ತು ನಮಗೆ ಜನಪ್ರತಿನಿಧಿಯಾಗಿ ಉಡುಪಿ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಸಿಕ್ಕಿದ್ದಾರೆ ಅವರು ಉಡುಪಿ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾ ಇದ್ದರೂ ಕೂಡ ಅವರಿಗೆ ಶಿವಮೊಗ್ಗದ ನಂಟು ಬಹಳ ಇರೋದ್ರಿಂದ ಶಿವಮೊಗ್ಗದಲ್ಲೂ ಕೂಡ ಅವರಿಗೆ ಒಂದು ನಾಗರಿಕ ಸನ್ಮಾನ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಸಮಿತಿಯನ್ನು ರಚಿಸಿ 12ನೇ ತಾರೀಕು ಅದನ್ನು ಕುವೆಂಪು ರಂಗಮಂದಿರದಲ್ಲಿ ನಡೆಸ್ತಾ ಇದ್ದೀವಿ ತಾವೆಲ್ಲರೂ ಅದನ್ನು ದಯಮಾಡಿ ಬಂದು ಅದಕ್ಕೆ ಪ್ರಚಾರ ನೀಡಿ ಅದನ್ನು ಸಾರ್ಥಕಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ ಇದೇ ನಮ್ಮ ಸಮಿತಿಯ ಅಧ್ಯಕ್ಷರು ಏನು ನಾಗರಾಜ್ ಸರ್ ಹೇಳಿದಾಗೆ ಕುವೆಂಪು ರಂಗಮಂದಿರದಲ್ಲಿ 12ನೇ ತಾರೀಕು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಸನ್ಮಾನ್ಯ ಶ್ರೀ ನೂತನವಾಗಿ ವಿಧಾನ ಪರಿಷತ್ತಿನ ಉಡುಪಿ ಮತ್ತು ಮಂಗಳೂರು ಕ್ಷೇತ್ರದಿಂದ ಆಯ್ಕೆಯಾಗಿರತಕ್ಕಂಥ ಮಂಜುನಾಥ್ ಭಂಡಾರಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ